ಗೋಕಾಕಲ್ಲಿ ಸಾಕಷ್ಟು ಒಂದು ರೀತಿ ಮತದಾರರು ಸಹ ಒಂದಂತೆ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಂತ ಬಂದರು ಏನು ಹೇಳಿಕೊಳ್ತೀರಾ ಯಾವ ಚುನಾವಣೆಯೂ ಸಹಿತ ಪಾರದರ್ಶಕವಾಗಿ ನ್ಯಾಯ ಸಮರ್ಪಕವಾಗಿ ಚುನಾವಣೆ ಆಗಂತ ಸ್ಥಿತಿ ಅಲ್ಲಿಲ್ಲ ಈ ಬಾರಿ ಗೆದ್ದೇ ಗೆಲ್ತೀರಾ ಅಂತ ನಿರೀಕ್ಷೆ ಇದೆಯಾ ನಾನು ಅದಕ್ಕೆ ಚಲವಂತ ಮಾಡಿದ್ದಂಗೆ बेळगावी जिले हाई वोल्टेज विधानसभा क्षेत्र करदंटिन नगरी गोकाक बारी कांग्रेस पक्ष अभ्यर्थिया कणके इळियलिरुव अशोक पूजारी चुनाव तंत्रगारिके पक्ष संघटने गेलोदक्के पूरक कार्यक्रम नम्म न्यूज समूह राज्य विशेष प्रतिनिधि बसवराज मुक्त संदर्शन केळोण बन्नि नमस्कार नानु बसवराज मातरता इद्दीनि पत्रकर्तु विशेषवा राज्य चुनाव साकु रंगेरता है ಕಿತ್ತೂರ ಕರ್ನಾಟಕ ಅಂದ ತಕ್ಷಣ ಸಾಕಷ್ಟು ಒಂದು ರೀತಿ ಕುಂದಾ ನಗರಿ ಅಂತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ರೋಚಕ ಮತ್ತೆ ಅತ್ಯಂತ ಹೈವೋಲ್ಟೇಜ್ ಕ್ಷೇತ್ರ ಗೋಕಾಕ್ ವಿಧಾನಸಭಾ ಕ್ಷೇತ್ರ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸಾಕಷ್ಟು ಒಂದು ರೀತಿ ರಾಜಕೀಯ ಪಕ್ಷಗಳು ಆದ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ನೇರ ಅನಾನಿ ಆಗುವ ಸಾಧ್ಯತೆ ಹೆಚ್ಚಾಗಿದೆ ವಿಶೇಷವಾಗಿ ಕಳೆದ ಒಂದು ಚುನಾವಣೆಗಳಲ್ಲಿ ಪ್ರಾದೇಶಿಕ ಪಕ್ಷ ಮತ್ತೆ ರಾಷ್ಟ್ರೀಯ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಕ್ಕಂತ ಸ್ಪರ್ಧನ ರಾಜಕಾರಣಿ ಅಂತ ಖ್ಯಾತರಾಗಿದ್ದಂತಹ ಅಶೋಕ್ ಪೂಜಾರಿ ಅವರು ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ವಿಶೇಷವಾಗಿ ನಮ್ಮ ಒಂದು ಪತ್ರಿಕಾ ಸಮೂಹಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇರತಕ್ಕಂತ ಏನು ಅಭ್ಯರ್ಥಿ ಆಕಾಂಕ್ಷಿಗಳು ಆಗಿರತಕ್ಕಂತ ಶ್ರೀ ಅಶೋಕ್ ಪೂಜಾರಿ ಅವರು ಸಿಗಿದ್ರೆ ಸರ್ ನಮಸ್ಕಾರ ಪ್ರಥಮವಾಗಿ ನಮ್ಮ ಪತ್ರಿಕಾ ಸಮೂಹಕ್ಕೆ ಸ್ವಾಗತ ಧನ್ಯವಾದಗಳು ಸರ್ ಹೇಳಿ ಸರ್ ಈಗ ವಿಶೇಷವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ತಾವು ಗೋಕಾಕಲ್ಲಿ ಸಾಕಷ್ಟು ಒಂದು ರೀತಿ ಮತದಾರರ ಸಹ ಒಂದಂತೆ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಂತ ಬಂದರು ಸಾಕಷ್ಟು ಘಟಪ್ರಭಾ ನದಿ ಸಾಕಷ್ಟು ಹರಿದೋಗಿದೆ ಇಂತಹ ಸಂದರ್ಭದಲ್ಲಿ ಚುನಾವಣೆ ಬೇರೆ ಹತ್ತಿರ ಬರ್ತಾ ಇದೆ ಕೆಲವೇ ದಿನಗಳಲ್ಲಿ ಏನು ಹೇಳಿಕೊಳ್ತೀರಾ ಇಲ್ಲ ತಾವು ಹೇಳಿದಂಗೆ ಒಂದು ರಾಜಕಾರಣದ ಒಂದು ರೀತಿ ಸೈದ್ಧಾಂತಿಕ ಹೋರಾಟ ವಿಶೇಷವಾಗಿ ನಾವು ಅಧಿಕಾರ ಅಥವಾ ಬತ್ತಾರ ಅಮಿಷಕ್ಕೊಳಗಾಗಿ ರಾಜಕಾರಣ ಮಾಡಿಲ್ಲ ಗೋಕಾಕ್ನಲ್ಲಿ ದುರ್ದೈವದಿಂದ ಕಳೆದ 25 ವರ್ಷದಿಂದ ಏನೊಂದು ವ್ಯವಸ್ಥೆ ಸ್ಥಾಪನೆಯಾಗೈತಿ ಅದು ಪ್ರಾಮಾಣಿಕ ವ್ಯವಸ್ಥೆ ಆಗಿದ್ರೆ ಜನಪರ ನಿಲುವಿನ ವ್ಯವಸ್ಥೆ ಆಗಿದ್ರೆ ಭ್ರಷ್ಟಾಚಾರ ರಹಿತ ವ್ಯವಸ್ಥೆ ಇದ್ರೆ ನಾವು ಸ್ವಾಗತ ಮಾಡ್ತಿದ್ವಿ ಅದು ದುರ್ದೈವ ಆ ವ್ಯವಸ್ಥೆ ಹಣ ಮತ್ತು ತೋಳ್ಬಲದಿಂದ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿತ್ತು ಇದು ರೀತಿಯ ಸರ್ವಾಧಿಕಾರಿ ವ್ಯವಸ್ಥೆ ಆ ವ್ಯವಸ್ಥೆಯೊಳಗೆ ಮುಕ್ತವಾದಂತ ಚುನಾವಣೆ ನಾನು 4 ಸಲ ಸ್ಪರ್ಧೆ ಮಾಡಿದ್ವಿ ಅದಕ್ಕಿಂತ ಒಂದು 2-3 ಸಲ ಚುನಾವಣೆ ನಾನು ಮುಂಚಿನಿಂದ ಮಾಡಿದ್ವಿ ಯಾವ ಚುನಾವಣೆಯೂ ಸಹಿತ ಪಾರದರ್ಶಕವಾಗಿ ನ್ಯಾಯ ಸಮರ್ಪಕವಾಗಿ ಚುನಾವಣೆ ಆದಂತ ಸ್ಥಿತಿ ಅಲ್ಲಿಲ್ಲ ಅದೇ ಕಾರಣದಿಂದ ಅಂತ ವ್ಯವಸ್ಥೆ ಬದಲಾಗಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕತೆ ಇರಬೇಕು ಜನರ ಮುಕ್ತವಾದಂತ ಮನಸ್ಥಿತಿಯೊಳಗ ತಮ್ಮ ಜೀವನ ನಡೆಸುವಂತ ಸ್ಥಿತಿಯಲ್ಲಿರಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೂಲ ಆಧಾರ ಸಂಬಂಧ ಚುನಾವಣೆ ಆ ಚುನಾವಣೆ ಪಾರದರ್ಶಕವಾಗಿರಬೇಕು ಆ ಚುನಾವಣೆಯಲ್ಲಿ ಜನರು ಯಾವುದೇ ಅನ ಅಥವಾ ಒತ್ತಾಸೆ ಬಲಿಯಾಗಲ್ದನ್ನ ಮುಕ್ತವಾದಂತ ಮನಸ್ಸಿಂದ ಓಟ್ ಹಾಕುವಂತ ಸ್ಥಿತಿ ಇರಬೇಕು ಅದೆಲ್ಲ ವಂಚಿತವಾದ ಜನ ಒಂದು ಗೋಕಾಕ್ಬಿಟ್ಟಾರೆ ಈ ವ್ಯವಸ್ಥೆ ಹೋಗಲಿ ಅಂತ ಹೋರಾಟ ನಮ್ದು ಬಹುಶಃ ಅದು ಪೂರಕ ಹೇಳ್ರಿ ಘಟಪ್ರಭಾವಿಯೊಳಗೆ ಬಹಳಷ್ಟು ನೀರು ಹಾಕಿರುತ್ತೆ ತಾವೇನು ಸತ್ಯ ಯಾಕಂದ್ರೆ ನನಗೂ ಸಹಿತ ಕೆಲ ಅನಿವಾರ್ಯತೆ ಇದ್ದು ಒಂದು ಪಕ್ಷದ ನೆಲೆಗಟ್ಟಿನಲ್ಲಿ ರಾಜಕಾರಣ ಮಾಡ್ಬೇಕಂದ್ರೆ ಅದು ಆ ರೀತಿಯ ರಾಜಕಾರಣ ಮಾಡುವಂತ ವ್ಯವಸ್ಥೆ ಅಲ್ಲಿ ಪರಿಸರ ಇದ್ದಿದ್ದಿಲ್ಲ ಕಾರಣಿಷ್ಟ ನಮ್ಮ ಪ್ರತಿಸ್ಪರ್ಧಿ ಅಭ್ಯರ್ಥಿ ಯಾವಾಗ ಯಾವಾಗ ಬೇರೆ ಪಕ್ಷದ ಆಶ್ರಯದಾಗ ಬಂದಿರ್ತಾರೋ ಅವಾಗ ನಾವು ಅನಿವಾರ್ಯವಾಗಿ ನಾವು ಇರುವಂತಹ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷದ ಸ್ಪರ್ಧೆ ಮಾಡಬೇಕಂತ ಅನಿವಾರ್ಯತೆ ಇತ್ತು ಅದೇ ಕಾರಣದಿಂದ 3 ಸಲ ಜೆಡಿಎಸ್ ಪಕ್ಷದಿಂದ 1 ಸಲ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ವಿ ಆದ್ರೆ ಈ ಸಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತ ಬೇಕಿಂದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೋರಿ ನಾನು ಅರ್ಜಿ ಸಲ್ಲಿಸಿದ್ದೀನಿ ಬಹುಶಃ ಪಕ್ಷದ ವರಿಷ್ಠ ಮಂಡಳಿ ಶೀಘ್ರದಲ್ಲಿ ಆ ಕುರಿತು ತೀರ್ಮಾನ ತಗೋಬಹುದು ಆದ್ರೆ ನಮ್ಮ ಹೋರಾಟ ಮಾತ್ರ ಈ ವ್ಯವಸ್ಥೆ ಬದಲಾವಣೆಗೆ ನಿರಂತರವಾಗಿ ನಡೆದಿತ್ತು ಎಲ್ಲಿವರೆಗೆ ಈ ವ್ಯವಸ್ಥೆ ಬದಲಿ ಆಗೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಇರ್ತೈತಿ ಈಗ ಅಶೋಕ್ ಪುಟಾರಿ ಅವರಂದ್ರೆ ಅತ್ಯಂತ ನೇರ ನಿಷ್ಠರ ವ್ಯಕ್ತಿ ಸಾಕಷ್ಟು ಸೂಕ್ಷ್ಮ ಸ್ವಭಾವದ ವ್ಯಕ್ತಿ ಜಿಲ್ಲಾ ಮಟ್ಟದಲ್ಲಂದ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರಿದೆ ಸಾಕಷ್ಟು ಈ ಕಡೆ ನೆಲ ಜಲದ ಬಗ್ಗೆ ಸಾಕಷ್ಟು ಹೋರಾಟಗಳು ಪಕ್ಷದಿಂದ ರೂಪಿಸಿದ್ರಿ ತಾವು ಕಳೆದ ಬಾರಿ ಒಂದು ರೀತಿ ಪ್ರಾದೇಶಿಕ ಪಕ್ಷದ ನೆಲೆಗಟ್ಟಿನಲ್ಲಿ ಹೋರಾಟ ಮಾಡ್ಕೊಂತ ಬಂದಿದ್ರಿ ಆನಂತರ ರಾಷ್ಟ್ರೀಯ ಪಕ್ಷ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರಿ ಒಂದು ವ್ಯವಸ್ಥೆ ವಿರುದ್ಧ ವಿಶೇಷವಾಗಿ ಒಂದು ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಒಂದು ರೀತಿ ಈಗ ಎಂಟ್ರಿ ಕೊಟ್ಟಿದ್ದೀರಾ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮತ್ತೆ ಅಲ್ಲಿರ್ತಕ್ಕಂಥ ಗೋಕಾಕ್ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ಒಂದು ಮನಸ್ಥಿತಿ ಯಾವ ರೀತಿ ಇದೆ
ವಾಸ್ತವವಾಗಿ ಗೋಕಾಕ್ ಅವರ ಕಾಂಗ್ರೆಸ್ ಪಕ್ಷಕ್ಕೆ ಪದವಿ ಆದಂತ ನೆಲೆವಿ ಕಳೆದ ನಾನು ಮೂರು ಸಲ ಜೆಡಿಎಸ್ ಅಥವಾ ಒಂದು ಸಲ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಾಗ ಸಹಿತ ನನ್ನ ಹಿನ್ನಡೆಗೆ ಒಂದು ರೀತಿ ಕಾಂಗ್ರೆಸ್ ಪಕ್ಷದ ಮತಗಳ ಬ್ಯಾಂಕನ ಕಾರಣ ಆಗಿತ್ತು ನಾನು ಹೇಳಿದ್ರು ಸಹಿತ ಅತಿಶಕ್ತಿ ಅಲ್ಲ ಯಾಕಂದ್ರೆ ನನ್ನ ಪ್ರತಿಸ್ಪರ್ಧಿ ಅಭ್ಯರ್ಥಿ ಅಥವಾ ಅವರ ರಾಜಕೀಯ ವ್ಯವಸ್ಥೆ ಆಗಿತ್ತಂದ್ರೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷವನ್ನು ತಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ಅವರ ಸ್ವಾಧೀನದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷದ ಒಂದು ಮತಗಳ ಬ್ಯಾಂಕು ಅದ್ರ ಜೊತೆಗೆ ಅವ್ರ ವೈಯಕ್ತಿಕ ಹೋರಾಟ ಅಂದ್ರೆ ವೈಯಕ್ತಿಕ ಹೋರಾಟದ ಊರು ಎಲ್ಲ ಹೇಗೆ ನನ್ನ ಹಣ ಮತ್ತು ತೋಗಲ್ದ ಹೆಚ್ಚೈತಿ ದುರ್ಬಳಕೆ ಆಗ್ತೈತಿ ಸರ್ಕಾರಿ ಯಂತ್ರದ ದುರ್ಬಳಕೆ ಆಗತಿ ಜನರ ಹೆದರಿಸುವಂತ ವ್ಯವಸ್ಥೆ ಐತಿ ಸಾಕಷ್ಟು ಹಣ ಅನ್ಸ್ತಾರೆ ಇದೆಲ್ಲ ಕಾರಣದಿಂದ ನಮಗೆ ಸೋಲಾಗ್ತಿತ್ತು. ಬಹುಶಃ ಈ ಸಲ ನಾನು ಸಹಿತ ಕಾಂಗ್ರೆಸ್ ಪಕ್ಷ ಸೇರ್ತದೆ ಆದ್ದರಿಂದ ಒಂದು ರೀತಿಯ ಬದಲಾವಣೆ ನಾಂದಿ ಆಡಬಹುದು ಅನ್ನೋಂತ ಭಾವನೆ ನಂದು. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ನಡೀತಕ್ಕಂತ ಚುನಾವಣೆಯ ಶೈಲಿನೇ ಬೇರೆ ಮತ್ತೆ ಚುನಾವಣಾ ತಂತ್ರಗಳೇ ಬೇರೆ, ಆದರೆ ಗೋಕಾಕಲ್ಲಿ ನಡೀತಕ್ಕಂತ ಚುನಾವಣೆನೇ ಬೇರೆ. ಇಂತಹ ಸಂದರ್ಭದಲ್ಲಿ ನೀವು ಬೇರೆ, ಸಜ್ಜನ ರಾಜಕಾರಣಿ ಅಂತಕ್ಕಂತ ತಿಳಿಪಡಿಸಿದ್ರು. ಯಾವ ರೀತಿ ಒಬ್ಬ ನೀವು ಯಾವ ರೀತಿ ಅವ್ರನ್ನ ಎದುರಿಸಕ್ ಸಾಧ್ಯ, ನಿಮ್ದಲ್ಲಿ ಸಾಧ್ಯನಾ ಅವ್ರು ಎದುರಿಸಕ್ಕೆ? ರಾಜಕಾರಣದವರೆ ಸಜ್ಜನಿಕೆ ಒಂದು ರೀತಿ ಮೃದು ಸ್ವಭಾವ ಇರಬೇಕಾದದ್ದು ಅನಿವಾರ್ಯ. ಯಾಕಂದ್ರೆ ನಮ್ಮ ರಾಜಕಾರಣ ವ್ಯವಸ್ಥೆ ಅಂತ ನಮ್ಮ ನಡೆ ನೋಡಿ ಜನಸಾಮಾನ್ಯರ ಸಲುವಾಗಿರೋ ಹೊರತಾಗಿ ಕೇವಲ ನಾವು ಸಮಯದ ಅವಕಾಶವನ್ನು ಉಪಯೋಗ ಮಾಡಿಕೊ ಸಲುವಾಗಿ ಮತ್ತೆ ಅಧಿಕಾರ ಪಡೆಯುವ ಸಲುವಾಗಿ ವಾಮಂಬರ್ಗ ಹಿಡಿಯಲ್ಲ. ಯಾಕಂದ್ರೆ ನಮ್ಮ ಬದುಕು, ನಮ್ಮ ಆಚಾರ ವಿಚಾರ ನಡೆ ನುಡಿಯೆಲ್ಲ ಜನಸಾಮಾನ್ಯರ ಮುಗ್ಧ ಜನರ ಪರವಾಗಿರ್ಬೇಕು ಹೊರತಾಗಿ ಬೇರೆ ರೀತಿಯಿಂದಲ್ಲ. ಅದೇ ಕಾರಣದಿಂದ ನನ್ನ ಸ್ವಭಾವ ಐತಿ. ಆದ್ರೆ ನಾನು ಮುಗ್ಧದಿನಿ ಬಹಳ ಸೌಜನ್ಯ ಮೂರ್ತಿ ಆದಂದ್ರೂ ಸಹಿತ ಸಂದರ್ಭ ಬಂದಾಗ ಅತ್ಯಾಚಾರ ಅನ್ಯಾಯ ಅಥವಾ ದಬ್ಬಾಳಿಕೆ ನಿರ್ದೇಶ ಸಲುವಾಗಿ ನಿಷ್ಠು ಆಗ್ಬೇಕಂತ ಮನಸ್ಥಿತಿನೂ ನಂದೈತಿ. ಅಂತ ಸಂದರ್ಭ ಬಂದ್ರೆ ನಿಷ್ಠು ಸಭಾದನು ನಾನು ಆಗ್ತೀನಿ. ಕಳೆದ 5 ವರ್ಷಗಳಲ್ಲಿ ಗೋಕಾಕ್ ವಿಧಾನಸಭಾ ಕ್ಷೇತ್ರ, ವಿಶೇಷವಾಗಿ ಗೋಕಾಕ್ ತಾಲೂಕು ಅಂತಕ್ಕಂಥದ್ದು ಒಂದು ರೀತಿ ತೀವ್ರ ಪ್ರಭಾವ ಸುತ್ತಾಯ್ತು. ಇಂತಹ ಸಂದರ್ಭದಲ್ಲಿ ಗೋಕಾಕ್ ನಗರ ಸಮೇತ ಸಾಕಷ್ಟು ಇದಾಯ್ತು, ಸಾಕಷ್ಟು ಸವಾಲುಗಳು ಸಮಸ್ಯೆಗಳು ನೋಡಿದಿರಾ ಚಿಕ್ಕ ವಯಸ್ಸಾಗಿಂದ. ಗೋಕಾಕ್ ನಿಮ್ ಪ್ರಕಾರ ಒಂದ್ ರೀತಿ ಅಭಿವೃದ್ಧಿಯಲ್ಲಿ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಸರ್ ನೋಡ್ರಿ, ಒಬ್ಬ ಶಾಸಕರಿಗೆ 25 ವರ್ಷಗಳ ಸುದೀರ್ಘ ಅವಧಿ ಆಡಳಿತಾತ್ಮಕವಾಗಿ ಸಿಕ್ಕಾಗ ಒಂದು ಕ್ಷೇತ್ರವನ್ನು ನಂದನವಾಡ ಮಾಡ್ಬೋದು. ಅದು ನಮ್ಮ ಗೋಕಾಕ್ ಕ್ಷೇತ್ರದ ವ್ಯವಸ್ಥೆ ಹೆಂಗಾಗೈತಿ, ಸರ್ಕಾರದಿಂದ ಸಹಜ ಪ್ರಕ್ರಿಯೆಯೊಳಗೆ ಏನು ಆರ್ಥಿಕ ಅನುದಾನ ಹೊರಗೆ ಬರ್ತೈತಿ ಅಷ್ಟಕ್ಕೆ ಪೂರ್ವಕವಾಗಿ ನಮ್ಮ ಅಭಿವೃದ್ಧಿ ಕೊಟ್ಟಾಗಿ ವಿಶೇಷ ಅನುದಾನ ತರುವ ಮುಖಾಂತರ ಮತ್ತು ತಾಲೂಕಿನ ಜನರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ರೀತಿಯೊಳಗೆ ನಾವೆಲ್ಲೂ ವಂಚಿತರಾಗಿದ್ದೇವೆ ಅನ್ನೋಂಥ ಭಾವನೆ. ಯಾಕಂದ್ರೆ ಮನಸ್ಸು ಮಾಡಿದ್ರೆ 25 ವರ್ಷ ಏನೆಲ್ಲ ಮಾಡ್ಬೋದು. ಸಣ್ಣ ವಿಷಯ ನಿಮ್ಗೆ ಹೇಳ್ಬೇಕಾದ್ರೆ ರುಟೀನ್ ಕೋರ್ಸ್ ಆಗ ಆರ್ಥಿಕ ವ್ಯವಧಾನ ಆಕತಿ, ಅದಕ್ಕೆ ಪೂರಕವಾಗಿ ರಸ್ತೆ ರಿಪೇರಿ ಆಕತಿ. ಅಷ್ಟು ಯಾರಾಗಿ ಮಾಡಿಬಿಡ್ತಾರೆ ಅದನ್ನು, ಅದು ಸಹಜ ಪ್ರಕ್ರಿಯೆ. ಅದು ವಾಸ್ತವವಾಗಿ ಏನಾಗ್ಬೇಕು, ಗೋಕಾಕದಲ್ಲಿ ದೊಡ್ಡ ತಾಲೂಕು ಇವತ್ತು ಅಲ್ಲಿ ಕೃಷಿ ಅವಲಂಬಿಸಿದಂಥ ಜನ ಬಾಳದಾರು. ಬಹುಶಃ ಒಂದು 2-3 ಖಾಸಗಿ ಫ್ಯಾಕ್ಟ್ರಿ ಆಗಿ ಹೋಗ್ಬಿಟ್ಟಾವೆ, ಒಂದು ಸರ್ಕಾರಿ ಅಂಗಡಿ ಫ್ಯಾಕ್ಟ್ರಿ ಇತ್ತು ಅದು ಖಾಸಗಿಯವ್ರ ಪಾಲಾಗಿಬಿಡ್ತೀವಿ. ಅಂದ್ರೆ ಸರ್ಕಾರಿ ಖಾಸಗಿ ಫ್ಯಾಕ್ಟ್ರಿ ಅದಾವು, ಖಾಸಗಿ ಫ್ಯಾಕ್ಟ್ರಿಯಿಂದ ಕಬ್ಬು ನುರಿಸುವಂಥ ವ್ಯವಸ್ಥೆ ಆಗತಿ. ಅದರ ಬಹುತೇಕ ಆ ಲಾಭಾಂಶ ಎಲ್ಲ ಮಾಲಕರು ಸೇರೋದು ಸನ್ನಿವೇಶಿರ್ತದೆ. ಆದರೆ ಒಂದು ಸಹಕಾರಿ ರಂಗದ ಸಕ್ಕರೆ ಫ್ಯಾಕ್ಟ್ರಿ ಬಹಳ ಸುಭದ್ರವಾಗಿ ಆರ್ಥಿಕವಾಗಿ ಇತ್ತಂದ್ರೆ ಆ ಭಾಗದ ರೈತರ ಕಾಯಕಲ್ಪ ಆಗ್ಬೇಕಾಗ್ತದೆ. ಅಂತ ಸ್ಥಿತಿಯಲ್ಲಿ ಇಲ್ಲ. ಇನ್ನು ಬಹುಶಃ ಇವತ್ತು ನಮಗೆ ಮೂಲಭೂತವಂತ ಅವಶ್ಯಕತೆ ಬಹಳ ಅದಾವೆ. ಎರಡು, ಒಂದ ಜನರಿಗೆ ಇರಾಕ ಮನಿ ಬೇಕು, ಉನ್ನಾಕ ಅನ್ನ ಬೇಕು, ಇದ್ರ ಜೊತೆಗೆ ಶಿಕ್ಷಣ ಬೇಕು. ಈ ಮೂರು ಸೌಲಭ್ಯ ಇದ್ದಾಗ ಸರ್ವಾಂಗೀಣ ಅಭಿವೃದ್ಧಿ ನಾವು ಕಾಣಲಿಕ್ಕೆ ಸಾಧ್ಯ ಐತಿ. ಅದರ ದುರ್ದೈವ ಗೋಕಾಕ್ದೊಳಗೆ ದೊಡ್ಡ ಪ್ರಮಾಣದಾಗ ಸರ್ಕಾರಿ ಶಾಲೆಗಳು ಹೊರಗೆ ಬಂದಿಲ್ಲ. ಪಾಲಿಟೆಕ್ನಿಕ್ ಕಾಲೇಜು, ಒಂದು ಇಂಜಿನಿಯರಿಂಗ್ ಕಾಲೇಜು, ಒಂದು ಮೆಡಿಕಲ್ ಕಾಲೇಜು, ಇವು ಯಾವೂ ಇಲ್ಲ. ಒಂದು ಸರ್ಕಾರಿ ದವಾಖಾನೆ ಒಂದೈತಿ, ಅದನ್ನು ಅಪ್ಗ್ರೇಡ್ ಮಾಡಿದ್ರು ಸೇರ್ತಾರೆ ಹೊರತಾಗಿ ಹೊಸ ಹೊಸ ಆಸ್ಪತ್ರೆಗಳು ಸರ್ಕಾರದಿಂದ ನಮ್ಮಲ್ಲಿ ಬರುವಂಥ ವ್ಯವಸ್ಥೆ ಆಗಿಲ್ಲ. ಇನ್ನು ಆ ರೀತಿ ನಾವು ಸೂಕ್ಷ್ಮ ವಿಚಾರ ಮಾಡಿದ್ರೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ದೊಡ್ಡ ಪ್ರಮಾಣದಾಗ ಗೋಕಾಕ್ ಕಾರ್ಯ ಬರಬೇಕಾಗಿತ್ತು. ಯಾಕಂದ್ರೆ ಅಲ್ಲಿ ಅತಿ ಹೆಚ್ಚಾದಂಥ ಸ್ಥಳಾವಕಾಶ ಐತಿ, ಬಹಳ ದೊಡ್ಡ ಪ್ರಮಾಣದ ನೀರಿನ ವ್ಯವಸ್ಥೆ ಐತಿ. ಬಹುಶಃ ರಾಜ್ಯದಲ್ಲೆಲ್ಲ ನೀರಿನ ಅವ್ಯವಸ್ಥೆ ಒಂದೊಂದು ಸಲ ಸನ್ನಿವೇಶ ಬಂದ ಸಹಿತ ಗೋಕಾಕ್ ಎದ್ದು ನೀರಿನ ಕೊರತೆ ಆಗಿಲ್ಲ. ಅತಿ ಹೆಚ್ಚು ವಿದ್ಯುತ್ ಸಿಗುವಂಥ ಸ್ಥಿತಿ ಐತಿ. ಇದೆಲ್ಲ ಇದ್ದಾಗ ನಮ್ಮ ದುರ್ದೈವ ಅಂದ್ರೆ ಒಂದೂ ಕೈಗಾರಿಕೆ ಗೋಕಾಕ್ ಬಂದಿಲ್ಲ. ಗೋಕಾಕ್ ಹೊಸ ಹೊಸ ಕೈಗಾರಿಕೆಗಳು ಯಾಕೆ ಬಂದಿಲ್ಲ ಅಂದ್ರೆ ಅಲ್ಲಿರುವಂಥ ವ್ಯವಸ್ಥೆಗೆ ಹೆದರಿ ಯಾರು ಬರಾಕ್ತಾರಿಲ್ಲ. ಭಾಳ ಕೇಂದ್ರದಿಂದ ಹೇಳಬೇಕಾಗತಿ, ಗೋಕಾಕ್ ಮಿಲ್ ಅಂತೇಳಿ ಗೋಕಾಕ್ ಕಲ್ತಾಗ ಒಂದು ನುಲ್ಲಿನ ಗೆದ್ದೈತಿ. ಒಂದು ಸಂದರ್ಭದೊಳಗೆ 10-15 ವರ್ಷಗಳ ಹಿಂದೆ
ಹತ್ತು ಸಾವಿರ ಜನ ಕಾರ್ಮಿಕರಲ್ಲಿ ದುಡಿದ್ರು ಹತ್ತು ಸಾವಿರ ಜನ ಕಾರ್ಮಿಕರನ್ನ ಕುಟುಂಬಗಳನ್ನ ಬದುಕಿಸುವಂತ ವ್ಯವಸ್ಥೆ ಆ ಬಿಲ್ ಇಂದ ಆಗಿತ್ತು ಯಾವಾಗ ಆ ಗೋಕಾಕ್ ಬಿಲ್ಲದ ಯೂನಿಯನ್ ಅಥವಾ ಕಾರ್ಮಿಕರ ಪರವಾಗಿ ಹೋರಾಟ ಮಾಡುವಂತ ಒಂದು ಸಂಘಟನೆ ಇವತ್ತೇನೆ ನಮ್ಮ ಪ್ರತಿಸ್ಪರ್ಧಿ ಶಾಸಕರವರ ಕಡೆ ಸಿಕ್ತು ತಾವು ಹೋಗಿ ಬಿಲ್ ನೋಡಬಹುದು ಮಿಲ್ ಪೂರ ಬಂದ್ ಹಂಗಾಗೈತಿ ನಾಮಕ ವಸ್ತೆ ಒಂದು ನೂರ ಎರಡು ಜನ ಅಲ್ಲಿ ಹೊರಗೆ ಕೆಲಸ ಮಾಡ್ತಾರೋ ಒಂದು ಫ್ಯಾಕ್ಟ್ರಿ ಜೀವಂತ ಇತ್ತು ಸಲುವಾಗಿ ವಾಸ್ತವವಾಗಿ ಅದು ಕ್ಲೋಸ್ಡ್ ಫ್ಯಾಕ್ಟ್ರಿ ಹತ್ತು ಸಾವಿರ ದುಡಿಯುವ ಕೈಗಳಿಗೆ ಕೆಲಸ ಹೋಗಿಬಿಡ್ತು ಅವ್ರು ನಿರ್ಗತಿಕರಾಗಿಬಿಟ್ರು ಯಾಕಂದ್ರೆ ಯಾರಿಗೆ ಹೊಲ ಇಲ್ಲ ಯಾರಿಗೆ ಮನೆ ಇಲ್ಲ ಯಾರಿಗೆ ಮತ್ತೊಂದು ಅವಕಾಶ ಅಂತವ್ರು ಬಂದು ಅಲ್ಲಿ ದುಡಿತಿದ್ರು ಉಪಜೀವನ ಮಾಡ್ತಿದ್ರು ಮತ್ತೆ ಅವೆಲ್ಲ ಕೈಗಳು ಖಾಲಿ ಆಗಿಬಿಟ್ಟು ಅಂದ್ರೆ ಇದು ಒಂದು ಸಂದರ್ಭದಲ್ಲಿ ಹೇಗೆ ನಾನು ಒಂದು ಗ್ಲೂಕೋಸ್ ಫ್ಯಾಕ್ಟ್ರಿ ಬಾಸುಬೇಕು ಅದು ಪ್ರೈವೇಟ್ ಫ್ಯಾಕ್ಟ್ರಿ ಆ ಪ್ರೈವೇಟ್ ಫ್ಯಾಕ್ಟ್ರಿ ಉದ್ದೇಶ ಏನು ಪೂರ್ತಿ ಅದು ತನ್ನ ಲಾಭಾಂಶ ಕುರಿತು ಮಾಲಕ ನಡೆಸುವಂತ ಫ್ಯಾಕ್ಟ್ರಿ ಅದರಿಂದ ನಾವು ಬಹಳ ನಿರೀಕ್ಷೆ ಮಾಡಕ್ ಆಗಂಗಿಲ್ಲ ಅಂತ ಸನ್ನಿವೇಶ ಇವತ್ತೈತಿ ಬಹುಶಃ ಮನಸ್ಸು ಮಾಡಿದ್ರೆ ಸರ್ಕಾರದವರು ಸರ್ಕಾರದಿಂದ ಈ ದೊಡ್ಡ ಪ್ರಮಾಣದಲ್ಲಿ ಫ್ಯಾಕ್ಟ್ರಿ ಬರುವಂತ ವ್ಯವಸ್ಥೆ ನಿರ್ಮಾಣ ಮಾಡಬಹುದಾಗಿತ್ತು ಅಂತ ವ್ಯವಸ್ಥೆ ಇವತ್ತಿನ ಮಟ್ಟ ಮಾಡಕ್ ಆಗಿಲ್ಲ ಇನ್ನ ನಾವು ಕಾಲೇಜ್ ಇದೆ ಯೂಶ್ವಲಿ ಕನ್ನಡ ಶಾಲೆ ಹೈಸ್ಕೂಲ್ ನಾವು ಎಷ್ಟು ಪ್ರಾರಂಭ ಮಾಡಿದ್ರು ಕಡಿಮೆನ ಅಂದ್ರೆ ಇವತ್ತು ಬೆಳೆಯುವ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಇರ್ಬೇಕಂದ್ರೆ ಇನ್ನೂ ಭಾಳಷ್ಟು ಹೈಸ್ಕೂಲು ಪ್ರೈಮರಿ ಸ್ಕೂಲ್ ಬರಬೇಕಾಗಿತ್ತು ಇಂಜಿನಿಯರಿಂಗ್ ಕಾಲೇಜ್ ಬರಬೇಕಾಗಿತ್ತು ಅಥವಾ ಮೆಡಿಕಲ್ ಕಾಲೇಜ್ ಬರಬೇಕಾಗಿತ್ತು ಸರ್ಕಾರದಿಂದ ನರ್ಸಿಂಗ್ ಕಾಲೇಜ್ ಬರಬೇಕಾಗಿತ್ತು ಯಾವ ಬರ್ತಾ ಇಲ್ಲ ಕಾರಣ ಅಂದ್ರೆ ಇವ್ರು ಮಾಡುವಂತ ಅರ್ಚನೆ ಇವ್ರು ಮಾಡುವಂತ ಒಂದು ತಂತ್ರಗಾರಿಕೆ ರಾಜಕಾರಣ ಬಹುಶಃ ಇಷ್ಟು ಖೇದಕರ ಸನ್ನಿವೇಶ ನಿರ್ಮಾಣ ಆಗಿಲ್ಲ ಮತ್ತೆ ಯಾರಾದರೂ ಒಂದು ಜಮೀನು ತಮ್ಮ ಸ್ವಂತ ಜಮೀನು ಮತ್ತವರಿಗೆ ಮಾರ್ಕೇಶಿಂದ ತಮ್ಮ ಮದುವೆನೋ ಮುಂಜಿನೋ ಮತ್ತೊಂದು ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದು ಮಾರಕ ಆಸ್ಪದಿಲ್ಲ ಇವ್ರು ಯಾರಿಗೆ ಒಂದು ಸರ್ವಾಧಿಕಾರಿ ವ್ಯವಸ್ಥೆ ಮಾಡಿದಾರೋ ಅವ್ರಿಗೆ ಏನು ಮಂತ್ರಿಗೆ ಕೊಡ್ಬೇಕಂತ ಕೊಟ್ಟಾಗ ಮುಂದಿನ ವ್ಯವಹಾರ ಒಂದು ಕೆಲಸದ ಗುತ್ತಿಗೆ ಹಿಡಿಬೇಕಂತಂದ್ರೆ 25% 30% ದುಡ್ಡು ಅಡ್ವಾನ್ಸ್ ಕೊಟ್ಟಾಗ ಕೆಲಸ ಪ್ರಾರಂಭ ಆಗಬೇಕು ಇಲ್ಲಿ 30% ಕೊಟ್ಟಿಸಿಂದ ಅಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ದುಡ್ಡು ಕಳಿಸಿಂದ ಇನ್ನು ರಸ್ತೆ ಯಾವಾಗ ಆಗುದು 100 ರೂಪಾಯಿ ಕೆಲಸ ಇತ್ತಂದ್ರೆ ಬಾರ 30-40 ಕೆಲಸ ಆಕತ್ತಿ ಅಂತ ಸನ್ನಿವೇಶ ಬಂದಾಗ ಅದು ನಂದನವನ ಆಗಂಗಿಲ್ಲ ಕಾಡಾಯ್ತು ನೆನ್ಸ್ ಈಗ ಅಶೋಕ್ ಪಟ್ಟಾರಿ ಅವರು ಅಂದ್ರೆ ಒಂದು ರೀತಿ ಮೊದಲಿಂದನೂ ಸಹ ಜಾರಕಿಹೊಳಿ ಒಂದು ಕುಟುಂಬದ ವಿರುದ್ಧವಾಗಿ ಸಾಕಷ್ಟು ಅವರ ಒಂದು ಕಾರ್ಯತಂತ್ರಗಳ ವಿರುದ್ಧ ಇದು ಮಾಡ್ಕೊಳ್ತಾ ಬಂದಿದ್ರಿ ಅವರ ಒಂದು ನಡೆ ಬಗ್ಗೆ ಇಂತಹ ಸಂದರ್ಭದಲ್ಲಿ ಕಳೆದ ಬಾರಿ ಒಂದು 6-7 ವರ್ಷಗಳಿಂದ ತಾವು JDS ಅಲ್ಲಿ ಇದ್ರಿ ಫ್ರೀ ಬೋರ್ಡ್ ಆಗಿದ್ರಿ ಇವಾಗ ಒಂದ್ ಕಡೆ BJPಯಲ್ಲಿ ಇದ್ರಿ BJPಯಲ್ಲಿ ಆನಂತರ ಕಾಂಗ್ರೆಸ್ ಬಂದ್ರಿ ಮತ್ತೆ ಈಗ BJPಯಲ್ಲಿ ಹಾಲಿ ಶಾಸಕರು ರಮೇಶ್ ಜಾರಕಿಹೊಳಿ ಇರಿದ್ರೆ ಕಾಂಗ್ರೆಸ್ ಅಲ್ಲಿ KPCC ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂತ ಸತೀಶ್ ಜಾರಕಿಹೊಳಿ ಅವರಿದ್ರೆ ಈ ಸಂದರ್ಭದಲ್ಲಿ ಹೇಗೆ ಸಾಧ್ಯ ನೀವು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೇಗೆ ಸಾಧ್ಯ ನೀವು ಇಲ್ಲಿ ಎರಡು ಮುಖ್ಯವಾದ ವಿಷಯ ನಾನು ಸ್ಪಷ್ಟೀಕರಣ ಮಾಡಿಬಿಡ್ತೀನಿ ಬಹುಶಃ ನಾವು ವೈಯಕ್ತಿಕ ನೆಲೆಗಟ್ಟು ಒಂದು ಸಂಗತಿ ನಮ್ಗೆ ಇದ್ರೂ ಸಹಿತ ಇವತ್ತಿನ ರಾಜಕೀಯ ವ್ಯವಸ್ಥೆ ಒಳಗ ಪಕ್ಷಗಳ ಆಸೆಯಿಂದನ ನಾವು ರಾಜಕಾರಣ ಮಾಡ್ಕೇಸಿಂದ ಚುನಾವಣೆ ಮುಖಾಂತರ ವ್ಯವಸ್ಥೆ ಬದಲಿ ಮಾಡೋದು ಕಷ್ಟ ಸಾಧ್ಯ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ಆರ್ಥಿಕ ಭದ್ರತೆ ಬೇಕಾಗತ್ತೆ ನಮ್ಮ ಸಾಮಾಜಿಕ ಕುಟುಂಬದಿಂದ ಬಂದವನು ಒಂದು ಸಾಮಾನ್ಯ ವರ್ಗದ ಕುಟುಂಬದ ಆರ್ಥಿಕ ಸ್ಥಿತಿಗತಿ ಹೆಂಗಿರ್ಬೇಕಲ್ಲ ಅಷ್ಟು ಸಿಗುತ್ತದನ್ನು ಅಂತ ಸಂದರ್ಭದಾಗ ನಿನ್ನ ಅಭಿಪ್ರಾಯ ಈ ವಿಷಯದಲ್ಲಿ ಬರಂಗಿಲ್ಲ ಮತ್ತೆ ಯಾವ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ನಾನು ಹೋರಾಟ ಮಾಡಾಕ್ತೀನಿ ಅವರ ಮನಸ್ಥಿತಿನೂ ಅದ ಇದ್ದಾಗ ಅಲ್ಲಿ ಏನು ವಿಪರ್ಯಾಸ ಅಥವಾ ಏನು ಸುಮಲತೆ ಏನು ಇರಂಗಿಲ್ಲ ಒನ್ನೆಸ್ ಬಂದ್ಬಿಡ್ತದೆ ಈಗ JDS ಪಕ್ಷದಲ್ಲಿದ್ದಾಗ ನಿಮ್ಗೆ HD ದೇವೇಗೌಡರು ಕುಮಾರಸ್ವಾಮಿ ಅವರು ನಿಮ್ಗೆ ಕಾಡ್ತಾರೆ BJPಯಲ್ಲಿದ್ದಾಗ BS ಯಡಿಯೂರಪ್ಪನವರು ವಿಶೇಷವಾಗಿ ವಿಶೇಷ ಮುತುವರ್ಜಿ ವಹಿಸಿರ್ತಕ್ಕಂಥ ಕೆಲವು ಭಾಷಣಗಳು ಸಹ ಹೇಳಿದರೆ ಇಂತಹ ಸಂದರ್ಭದಲ್ಲಿ ತಾವು ಸತೀಶ್ ಜಾರಕಿಹೊಳಿ ಅವರು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದಾಗ ತಾವು ಒಂದ್ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಿರಂಗ ಸೋದಿಸಿ ಕಾಂಗ್ರೆಸ್ ಸೇರ್ಪಡೆ ಆದ್ರಿ ಇಂತಹ ಸಂದರ್ಭದಲ್ಲಿ ಇಲ್ಲಿ ಕಾಂಗ್ರೆಸ್ ಬಂದಿದ್ದೀರಾ ಏನ್ ಇಲ್ಲಿ ನಿಮ್ ಗಾಡ್ ಫಾದರ್ ಏನ್ ಸತೀಶ್ ಜಾರಕಿಹೊಳಿನೋ ಅಥವಾ ಸಿದ್ದರಾಮಯ್ಯನೋ DKCನೋ ಸರ್ ನೋಡಿ ವಿಶೇಷವಾಗಿ ಅಶೋಕ್ ಪೂಜಾರಿ ತನ್ನ ಸ್ವಂತ ನೆಲೆಗಟ್ಟಿನ ಮೇಲೆ ರಾಜಕಾರಣ ಮಾಡಿದ್ರು ನೈತಿಕ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡಿದ್ರು ಒಂದು ಇನ್ನು ಎರಡನೇದು ಇಲ್ಲಿ ಬಹುಶಃ ನನಗೆ ಕಾಂಗ್ರೆಸ್ ಪಕ್ಷದೊಳಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠ ಮುಖಂಡರು ಮಾಜಿ ಮುಖ್ಯಮಂತ್ರಿ ಅವರು ಅವ್ರಿಗೆ ನನಗೆ ನಾನು JDS ಪಕ್ಷದಲ್ಲಿ ಇದ್ದಾಗ ನಾನು ಬೆಳಗಾವಿ ಜಿಲ್ಲಾ ಅಧ್ಯಕ್ಷ 15 ವರ್ಷ ಕೆಲಸ ಮಾಡಿದ್ದೀನಿ ಅವಾಗ ರಾಜ್ಯ ಘಟಕದ ಅಧ್ಯಕ್ಷ ಸಿದ್ದರಾಮಯ್ಯನವರು ಇದ್ರು ಒಂದು ರೀತಿ ಆತ್ಮೀಯ ಒಡನಾಟ ಇನ್ನು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು KPCC ಅಧ್ಯಕ್ಷರು ಬಹುಶಃ ಬಹಳ ಪ್ರಾರಂಭದಲ್ಲಿ ನನಗೆ ಅವ್ರಿಗೆ ಅಷ್ಟ ಸಂಬಂಧ ಇದ್ದಿದ್ದಿಲ್ಲ ಆದ್ರೆ ಯಾವತ್ತೂ ನನಗೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗುವಂತ ಸಂದರ್ಭ ಬಂತು ಅವಾಗ ನನಗೆ ಅವ್ರಿಗೆ ಒಂದು ಸಂಬಂಧ ಬೀಳಿತು ಆದ್ರೆ ಅವರ ವೈಯಕ್ತಿಕ ಮನಸ್ಥಿತಿ ಅವರ ಸಂಘಟನಾ ಚತುರತೆ ಅಥವಾ ರಾಜಕೀಯ ಒಂದು ಮುತ್ಸದ್ದಿತನ ಇದೆಲ್ಲ ನೋಡಿದ್ರೆ ಬಹಳ ವಿದಿನ್ ಶಾರ್ಟ್ ಟೈಮ್ ಹೋಗನ ಒಂದು ರೀತಿ ಆತ್ಮೀಯ ಸಂಬಂಧ ಬಂದ್ಬಿಟ್ಟೈತಿ ಬಹುಶಃ ಅವ್ರು ನನ್ನ ಬಗ್ಗೆ ಒಂದು ರೀತಿ ನಮ್ಮಪ್ಪ ಅನ್ನೋ ಅಭಿಪ್ರಾಯ ಅವರಲ್ಲೈತಿ ಒಬ್ಬ ಮುತ್ಸದ್ದಿ ಒಳ್ಳೆಯ ನಾಯಕ
ಬಹುಶಃ ಸಂಘಟನಾ ಚತುರ ಅದರ ಜೊತೆಗೆ ಈ ರಾಜ್ಯದ ರಾಜಕಾರಣಕ್ಕೆ ಒಂದು ಹೊಸ ದಿಕ್ಸೂಚಿ ಕೊಡುವಂತ ನಾಯಕ ನನಗೂ ಸಿಕ್ಕಿದಂತ ಭಾವನೆ ಐತಿ. ಆ ದೃಷ್ಟಿಯಿಂದ ರಾಜ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಾಗಲಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ನನ್ನ ಜೊತೆ ಆತ್ಮೀಯ ಸಂಬಂಧ ಐತಿ. ಇನ್ನು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಂತಂದ್ರೆ ಸದ್ಯ ಜಾರಕಿಹೊಳಿ ನಾನು ಸೈದ್ಧಾಂತಿಕವಾಗಿ ಎಂದೇ ನೆಲೆಗಟ್ಟಿದ ಮೇಲೆ ನಮ್ಮ ತಾಲೂಕು ಅನೇಕ ಹೋರಾಟ ಮಾಡಿದೀವಿ. ಆ ದೃಷ್ಟಿಕೋನದಿಂದ ನಮ್ಮಲ್ಲಿ ಯಾವುದೇ ತರಹದ ಭಿನ್ನ ಭಾವನೆಗಳಿಲ್ಲ, ನಾವು ಇಬ್ರು ಒಂದಿದೀವಿ ಅನ್ನೋಂಥ ಭಾವನೆ. ಇನ್ನು ಸಹೋದರಿ ಲಕ್ಷ್ಮೀ ಅಭಾಕರ್ ಜೊತೆಗೆ ಸಹಿತ ಬಹಳ ಆತ್ಮೀಯ ಸಂಬಂಧ ಐತಿ. ಅವ್ರ ನಮ್ಮಲ್ಲಿ ಸಹೋದರಿಯಾಗಿ ಒಂದು ರೀತಿ ಸದ್ಭಾವನೆ ಐತಿ. ಮತ್ತು ಅವರು ಸಹಿತ ಅನೇಕ ನಮ್ಮ ಜನಪರ ನಿಲುವಿಗೆ ಹೋರಾಟಗಳಿಗೆ ಬೆಂಬಲ ಕೊಡುವಂತ ಬಂದರು. ಇನ್ನು ಕಾಂಗ್ರೆಸ್ ಸಂಸದ ಅಶೋಕ್ ಪಟ್ಟಣ್ಣ ಅವರು ರಾಮದುರ್ಗ ಶಾಸಕರಾಗಿದ್ದಂಥ ಶ್ರೀ ಅಶೋಕ್ ಪಟ್ಟಣ್ಣ ಅವರು ನನಗೆ ಬಹಳ ಬಹಳ ಹಳೆಯ ಸಂಬಂಧ, ಆತ್ಮೀಯ ಸಂಬಂಧ ಇತ್ತು. ಆ ರೀತಿ ಅದ್ರ ಜೊತೆಗೇ ಬಹುಶಃ ಅಶೋಕ್ ಪೂಜಾರಿ ಸ್ವಭಾವ ಹೇಗಿತ್ತಂದ್ರೆ ಮತ್ತೆ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಎಲ್ಲ ಪಕ್ಷದ ಮುಖಂಡರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಮತ್ತೆ ಸಾಮಾನ್ಯ ಜನ ಇರಲಿ ಅವ್ರ ಜೊತೆಗೆ ಆತ್ಮೀಯ ಸಂಬಂಧ ಇಟ್ಟುಕೊಂಡಿರುವಂತಹ ಭಾವನೆ ಐತಿ. ನಾನು ಎಂದೂ ವೈಯಕ್ತಿಕ ಸಂಬಂಧಗಳನ್ನ ರಾಜಕಾರಣ ದರ್ಶನ ನೋಡಿಲ್ಲ. ಮತ್ತು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರ ಜೊತೆಗೆ ಒಂದು ಆತ್ಮೀಯ ಸಂಬಂಧ, ಮೊದಲು ನಾನು ಬಿ ಜೆ ಪಿ ಇದ್ದಾಗ ಆ ಬಿ ಜೆ ಪಿ ಪಕ್ಷದ ಮುಖಂಡರ ಜೊತೆಗೆ ಯಾವ ಸಂಬಂಧ ಇತ್ತು ಇವತ್ತು ಅದೇ ಐತಿ. ಮತ್ತು ಜೆ ಡಿ ಎಸ್ ಪಕ್ಷದಾಗ ನನ್ನ ವರಿಷ್ಠ ಶ್ರೀ ಚನ್ನ ದೇವೇಗೌಡ ಕುಮಾರಸ್ವಾಮಿ ಜೊತೆಗೆ ಅದೇ ಸಂಬಂಧ ಐತಿ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮುಖಂಡರ ಸಹಿತ ಬಹುತೇಕ ಜೆ ಡಿ ಎಸ್ ಜನತಾ ಪಕ್ಷದಲ್ಲಿ ಬಂದವರು ನನ್ನ ಜೊತೆಗೆ ಅತ್ಯಂತ ಆತ್ಮೀಯತೆಯಿಂದ ಇದ್ದಂಥ ಜನರು. ಆ ಒಂದೆಲ್ಲ ಸೂಕ್ಷ್ಮತೆಯನ್ನು ವಿಚಾರ ಮಾಡಿದರೆ ನನಗೆ ಅಂಥ ಯಾವುದೇ ಮುಜುಗರಾಗುವಂಥ ಸ್ಥಿತಿ ಮನಸ್ಸಿಗೆ ಇಲ್ಲ ಆಗಿಲ್ಲ. ಈಗ ತಾವು ಉಪಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರಿ, ಅವಾಗ ನಿಮಗೆ ಬಲಗೈಯಾಗಿ ನಿಂತಿದ್ದವರು ಭೀಮಪ್ಪ ಕಡದವರು. ವಿಶೇಷವಾಗಿ ಭೀಮಪ್ಪ ಕಡದವರು ಸಹ ಎಲ್ಲೊಂದ್ ಕಡೆ ಜೆ ಡಿ ಎಸ್ ಪಕ್ಷದಿಂದ ಅವ್ರ ಗಾಂಧ ಹೊರಗಡೆ ಇಟ್ಟಿದ್ದಾರೆ. ಅವರು ಸಹ ಒಂದ್ ರೀತಿ ಅರಬಾವಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಿಸ್ಲಿಕ್ಕೆ ತಾವು ವಿಶೇಷ ಮುತುವರ್ಜಿ ವಹಿಸ್ತಾ ಇದ್ದೀರಾ ಅಂತಕ್ಕಂಥ ಒಂದು ಮಾತಿದೆ. ನೋಡಿ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಹೊಸವ, ಒಂದು ವರ್ಷ ಈ ಕಡೆ ಬಂದೆ. ನಾನೇ ಟಿಕೆಟ್ ಬಯಸಿ ಕಾಂಗ್ರೆಸ್ ಪಕ್ಷ ಅರ್ಜಿ ಕೊಟ್ಟಿದ್ದೀನಿ. ನನ್ನ ಬಗ್ಗೆ ಕಾಂಗ್ರೆಸ್ ಪಕ್ಷದ ನಾನು ಟಿಕೆಟ್ ಕೇಳುವಾಗ ಬಹುಶಃ ಅದನ್ನ ಪಕ್ಷದ ಹೈಕಮಾಂಡ್ ಪರಿಗಣಿಸಿಕೊಂಡಂತ ಭಾವನೆಯಿಂದ ನಾನು ಅರ್ಜಿ ಕೊಟ್ಟಿದ್ದೀನಿ. ಆದ್ರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಪ್ರಭಾವ ಬೀಳಿ ಅಥವಾ ಇನ್ನಾರಿಗೂ ಸ್ವಲ್ಪ ನನ್ನ ಒತ್ತಾಸೆ ಮುಖಾಂತರ ಇನ್ನೊಬ್ಬರಿಗೆ ಟಿಕೆಟ್ ಕೊಡಿಸೋ ಅನ್ನೋಂತ ಸ್ಥಿತಿ ನಾನಿಲ್ಲ. ಎಷ್ಟು ಜನ ಟಿಕೆಟ್ ಅರ್ಜಿ ಸಲ್ಲಿಸಿದ್ರು ಸರ್ ಗೋಕಾಕ್? ಗೋಕಾಕ್ದಲ್ಲಿ ಒಂದು 5 ಜನ ಸಲ್ಲಿಸಿದ್ರು. ಹೌದಾ? ಈಗ ಒಂದು ವೇಳೆ ಸಾಕಷ್ಟು ರಾಜಕೀಯದಲ್ಲಿ ಏನ್ ಬೇಕಾದ್ರು ಆಗ್ಬೋದು ಸರ್, ನಿಂತನೇ ಇರಲ್ಲ ರಾಜಕೀಯ, ಯಾವ ಟೈಮಲ್ಲಿ ಏನಾದ್ರು ಆಗ್ಬೋದು. ಇಂಥ ಸಂದರ್ಭದಲ್ಲಿ ಅಶೋಕ್ ಪೂಜಾರಿ ಅವರು ಮತ್ತೆ ಏನಾದ್ರು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗುತ್ತೆ ಅಂತ ಏನಾದ್ರು ವಿಶ್ವಾಸ ಅವರು ಸಂಪೂರ್ಣವಾಗಿ ಇದೆಯಾ ನಿಮ್ಗೆ? ನೋಡಿ, ನಾನು ಹಿಂದೆ 4 ಸಲ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ, ಮೇಲೆ ಪ್ರಬಲ ಅಂತ ಹೋರಾಟ ಮಾಡಿದ್ದೀನಿ. ಈ ವ್ಯವಸ್ಥೆ ಬದಲಾವಣೆ ಆಗಿರುವಂತ ಸಂಕಲ್ಪ ಬಂದೈತಿ. ಬಹುಶಃ ನನ್ನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಮಾಡ್ಕೊಳ್ಬೇಕಾದ್ರೆ ಅದ ಒಂದು ಇಚ್ಛೆ ಇದ್ದೇನೆ. ಕಾಂಗ್ರೆಸ್ ಪಕ್ಷದ ವರಿಷ್ಠ ಮುಖಂಡ ಪಕ್ಷ ನನ್ನ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಭಾವನೆ ಬಂದೈತಿ. ಅದಕ್ಕೆ ನನ್ನ ಕೋರಿಕೆ ಪೂರಕವಾಗಿ ಸ್ಪಂದನೆ ಅವರಿಂದ ಸಿಗ್ಬೋದು ಅನ್ನೋಂಥ ಭಾವನೆ ಐತಿ. ತಾವು ನೋಡೋಣ. ಬೆಳಗಾವಿ ಜಿಲ್ಲೆ ಅಂದ ತಕ್ಷಣ ದೊಡ್ಡ ಜಿಲ್ಲೆ, ವಿಶೇಷವಾಗಿ ಬೆಳಗಾವಿಲಿ ಒಂದ್ ರೀತಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗ್ಬೇಕು ಅಂತಕ್ಕಂಥದ್ದು ಒಂದು ಹೆಸರು, ಮತ್ತೆ ಗೋಕಾಕು ಜಿಲ್ಲೆ ಆಗ್ಬೇಕು ಅಂತಕ್ಕಂಥದ್ದು ಒಂದ್ ಕಡೆ ಇದೆ. ನಿಮ್ಮ ನಿಲುವು ಏನು ಇದ್ರ ಬಗ್ಗೆ? ಅದರಲ್ಲಿ ನೋ ಕಾಂಪ್ರಮೈಸ್. ಗೋಕಾಕ್ ಜಿಲ್ಲೆ ಅನೇಕ ಅತ್ಯಂತ ಪ್ರಶಸ್ತ ಸ್ಥಳ, ಮತ್ತು ಎಲ್ಲ ಮೂಲಭೂತ ಸೌಲಭ್ಯ ಇರ್ಬೋದು, ಆಡಳಿತಾತ್ಮಕ ಅನುಕೂಲ ದೃಷ್ಟಿ ಇರ್ಬೋದು, ಮತ್ತು ಜನಸಂಖ್ಯೆ ಇರ್ಬೋದು, ಸಂಪನ್ಮೂಲಗಳು ಇರ್ಬೋದು, ಎಲ್ಲ ದೃಷ್ಟಿಯಿಂದ ಸೂಕ್ಷ್ಮ ವಿಚಾರ ಮಾಡಿದ್ರೆ ಗೋಕಾಕ್ ಜನರ ಜಿಲ್ಲೆ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಇಲ್ಲಿಂದ ಜಿಲ್ಲೆ ಆಗಿಲ್ಲ. ಇವತ್ತು ಅವಕಾಶ ನನಗೆ ಸಿಕ್ಕರೆ ಮತ್ತೆ ಗೋಕಾಕ್ ಜಿಲ್ಲೆ ಮಾಡುವಂಥ ಉದ್ದೇಶನೇ ಇಲ್ಲ. ಆ ಒಂದು ಹೋರಾಟ ನಮ್ದು ನಿರಂತರವಾಗಿರ್ತೈತೆ ಅನ್ನೋಂಥ ಮಾತನ್ನು ಸ್ಪಷ್ಟಪಡಿಸ್ತಾರೆ. ಈಗ ಜೆ ಡಿ ಎಸ್ ಪಕ್ಷದವರು ಸಾಕಷ್ಟು ಕಾರ್ಯಕರ್ತರು ನೋಡಿದ್ರಿ, ಹೊಸ ಹೊಸ ಕಾರ್ಯಕರ್ತರು ಉಂಟಾಗ್ತದೆ. ಆನಂತರ ಬಿಜೆಪಿಗೆ ಬಂದ್ರೆ ಒಂದ್ ರೀತಿ ರಾಷ್ಟ್ರೀಯತೆ ಹಿಂದುತ್ವದ ಆಧಾರದ ಮೇಲೆ ಸಾಕಷ್ಟು ಕಾರ್ಯಕರ್ತರನ್ನ ಉಂಟಾಗ್ತದೆ. ಮತ್ತೆ ಕಾಂಗ್ರೆಸ್ ಬಂದಿದ್ದೀರಾ, ಆ ಕಾಂಗ್ರೆಸ್ ಅವರು ನಿಮ್ಮ ವಿರುದ್ಧ ಹೋರಾಟ ಮಾಡಿದ್ರು, ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಕಾರ್ಯಕರ್ತರ ಸಮ್ಮೇಳನ ಇಂತ ಸಂದರ್ಭದಲ್ಲಿ ನಿಮ್ಮ ಬೆಂಬಲಿಗರು ಅಭಿಮಾನಿಗಳು ವಿಶೇಷವಾಗಿ ಉಟ್ಕೊಂಡಿದ್ದಾರೆ. ಎಲ್ಲ ಒಂದ್ ಕಡೆ ಈ ಒಂದು ಬರ್ತಕ್ಕಂತ ಚುನಾವಣೆಯಲ್ಲಿ ಈ ಒಂದು ಸಿಚುವೇಶನ್ ಯಾರಿಗೂ ಸಿಗುದಿಲ್ಲ, ಇದು ಪೂರಕ ನಿಮ್ಮ ಜಯಕ್ಕೆ ಅಂತ ಕಾಣ್ತಾ ಇದೆ. ಆಗೇ ತಮ್ಮೊಂದು ಮಾತು ಇದೆ, ಇದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಎಲ್ಲ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರ ಜೊತೆಗೆ ರಾಜಕೀಯ ಹೊರತಾಗಿಯೂ ಸಹಿತ ಒಂದು ರೀತಿ ಆತ್ಮೀಯ ಸಂಬಂಧ ಅನ್ನೋದೈತಿ. ಇದು ಕಾರ್ಯಕರ್ತರ ಮಟ್ಟವಾಗಿರ್ಬೋದು, ನಾಯಕರ ಮಟ್ಟವಾಗಿರ್ಬೋದು. ಅಂಥ ಸನ್ನಿವೇಶದಾಗ ನನಗೇನು ಹೆಚ್ಚು ಸಮಸ್ಯೆ ಆಗುತ್ತೆ ಅನಿಸೋದಿಲ್ಲ ಒಂದೇದು. ಎರಡನೇದು, ನಾನು ನಿಜವಾಗಿಯೂ ಸಹಿತ ಈ ಸಂದರ್ಭದೊಳಗೆ ಗೋಕಾಕ್ ತಾಲೂಕಿನ ನನ್ನನ್ನೇ ನಂಬಿ ಇರುವಂಥ
ಆತ್ಮೀಯ ಕಾರ್ಯಕರ್ತರು ಒಂದು ಮುಖಂಡವನ್ನು ಪಡೆಯಿದ್ದೆ. ಬಹುಶಃ ನಾನು ರಾಜಕೀಯವಾಗಿ ಏನನ್ನ ನಿಲ್ಲುತ್ತೆ ಸಹಿತ ಅಶೋಕ್ ಪೂಜಾರಿ ನಮ್ಮ ಅದನೋ ನಮ್ಮ ಮನೆ ಮಗ ಅದನೋ ಅವು ಏನೇ ಮಾಡಿದ್ರು ಸಹಿತ ಒಳ್ಳೆಯ ವಿಚಾರಧಾರೆಯಿಂದ ಮಾಡಿಕೊಂಡಂತ ವಿಶೇಷವಾದ ವಿಶ್ವಾಸ ನನ್ನಲ್ಲಿಟ್ಟವರು. ಬಹುಶಃ ಆ ಒಂದು ಪಡೆಯನ್ನ ನನ್ನ ರಾಜಕೀಯ ಶಕ್ತಿ ಅನ್ನೋದ ಮಾತನಾಡಿ ಅವರು ನನ್ನ ಬಗ್ಗೆ ಒಂದು ಸದ್ಭಾವನೆಯಿಂದ ನನ್ನ ಜೊತೆಗೆ ಇರ್ತಾರನ್ನೋಂತ ಒಂದು ಆತ್ಮವಿಶ್ವಾಸ ನಂಬಿಕೆ. ಅದ್ರ ಜೊತೆಗೆ ಅದು ಗೋಕಾಕ್ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ಅವರೆಲ್ಲರೂ ಸಹಿತ ನನ್ನ ಜೊತೆಗೆ ಆತ್ಮೀಯ ಸಂಬಂಧ ಹೊಂದಿದ್ದರು. ಆ ದೃಷ್ಟಿಯಿಂದ ಈ ಚುನಾವಣೆಯೊಳಗೆ ಅಂತ ಯಾವ ಸಮಸ್ಯೆ ನನಗೆ ಆಗ್ಲಿಕ್ಕಿಲ್ಲ ಅಂತ ಭಾವನೆ ಬಂದು ಇನ್ನು ಅದ್ರ ಜೊತೆಗೆ ತಮ್ಮ ಹೇಳ್ಬೇಕಾದ್ರೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ನೇತೃತ್ವವನ್ನು ಸದ್ಯ ಜಾರಿಗೆ ವಹಿಸ್ಕೊಳ್ತಾರೆ. ಅವರ ನೇತೃತ್ವಕ್ಕೆ ನಾವು ಚುನಾವಣೆ ಮಾಡೋದ್ರಿಂದ ಬಹುಶಃ ಅವರ ಶಕ್ತಿ ಮತ್ತೆ ನಮ್ಮ ಸಂಘಟನೆ ಇವೆರಡೂ ಕೂಡಿದಾಗಿ ಗೆಲುವು ಆಗ್ಬೋದು ಅನ್ನೋ ಭಾವನೆ ನಮ್ದು. ಈಗ ಇನ್ನ ಕೆಲವೇ ದಿನಗಳಲ್ಲಿ ಚುನಾವಣೆ ಹತ್ರ ಬರ್ತಾ, ಸಾಕಷ್ಟು ತಾವು ಸಹ ಪಕ್ಷ ಸಂಘಟನೆ ಮತ್ತೆ ಸಾಕಷ್ಟು ಕಾಲಿಗೆ ಚಕ್ರ ಬಂದಂತೆ ಸಾಕಷ್ಟು ಇದ್ ಮಾಡ್ತಾ ಇದ್ರ. ಇಂತಹ ಸಂದರ್ಭದಲ್ಲಿ ಪ್ರತಿ ಸಲ ಬರ್ತೀರಾ, ಸಾಕಷ್ಟು ಎಲೆಕ್ಷನ್ ನಿಂತ್ಕೋತೀರಾ, ಕೆಲವೇ ಒಂದು ಹತ್ರಗಳಲ್ಲಿ ಸೋಲ್ತೀರಾ, ಎಲ್ಲ ಒಂದ್ ಕಡೆ ಈ ಸೋಲೆ ಒಂದ್ ರೀತಿ ನಿಮ್ಗೆ ಸಾಕಷ್ಟು ಒಂದ್ ರೀತಿ ಅನುಭವ ಕಳಿಸಿದೆ, ಸಾಕಷ್ಟು ಸವಾಲುಗಳು ಕಳಿಸಿದೆ, ಈ ಬಾರಿ ಗೆದ್ದೇ ಗೆದ್ದೀರಾ ಅಂತ ನಿರೀಕ್ಷೆ ಇದೆಯಾ? ಖಂಡಿತವಾಗಿ ನೀವೇನ್ ಕೇಳಿದ ಬಹಳ ಒಳ್ಳೆ ಪ್ರಶ್ನೆಗೆ ಇದ್ರೆ ನಾನು ಒಂದ್ ರೀತಿ ಚಲವಂಕ ಮಾಡಿದ್ದಂಗೆ ಅಂದ್ರೆ ನನ್ಗೆ ಹೆಚ್ಚು ಛಲ ಇದ್ದಂಗ. ಬಹುಶಃ ನನಗೆ ವಯಸ್ಸಿನ ಒಂದು ವ್ಯವಸ್ಥೆ ಸಹಿತ ನನಗೆ ಅಗಿರ್ದಂಡಾಗಿ ಮಾಡೋದಿಲ್ಲ. ನನ್ನ ಮನುಷ್ಯ ಒಂದು ಹೆಂಗಿದ್ದರೆ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಹಾಕಿದ್ರೆ ಅದು ಇರುವವರೆಗೂ ಸಹಿತ ಅದನ್ನ ನನ್ನ ಹೋರಾಟ ಇರಬೇಕು ಅನ್ನೋ ಸಂಕಲ್ಪ ನಂದು. ಬಹುಶಃ ಎಲ್ಲಿ ಮಟ್ಟ ದೇವ್ರು ನನ್ನ ಕೈಕಂಡ ಶಕ್ತಿ ಕೊಟ್ಟಂದ್ರ ಅಲ್ಲಿ ಮಟ್ಟ ಈ ರಾಜಕೀಯ ಮತ್ತು ಸಾಮಾಜಿಕ ಹೋರಾಟ ನಿರಂತರವಾಗಿ ಮುಂದುವರಿಯುವುದು ಇಲ್ಲ. ಇನ್ನು ಬಹುಶಃ ನನಗೆ ಈ ಗೆಲುವು ಈ ಸಲ ಕಾಂಗ್ರೆಸ್ ಪಕ್ಷ ನನಗೆ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ನಾನು ಗೆಲ್ಲಬಹುದು ಅನ್ನೋಂಥ ಭಾವನೆ ಇಲ್ಲೇ ಒಂದು ಮೂಲಾಗ ಇದ್ದೇನೆ. ಕಾರಣ ಬಹುಶಃ ನಾನು ಜೆ ಡಿ ಎಸ್ ಪಕ್ಷದಿಂದ ಹೋರಾಟ ಮಾಡಿದಾಗ ಬಹುಶಃ ಇಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ತನ್ನದೇ ಆದಂಥ ಹೋಟಿಂಗ್ ಪ್ಯಾಟರ್ನ್ ಇದ್ದಿದ್ದಿಲ್ಲ. ಅದು ವಾಸ್ತವವಾಗಿ ನನ್ನ ಸಂಪರ್ಕ ಅಥವಾ ನನ್ನ ಗುರು ಜನ ಜೊತೆಗೆ ಒಂದು ಸಂಬಂಧ ಇತ್ತು, ಅದೇ ಒಂದು ಶಕ್ತಿಯ ನಿರ್ಮಾಣ ಆಗಿತ್ತು. ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಟ್ಟಾಗ ಏನಾಗ್ತಿತ್ತು ಅಂದರೆ ಒಂದು ನನ್ನನ್ನೇ ನಂಬಿರುವಂಥ ನನ್ನಲ್ಲಿ ವಿಶ್ವಸಿರುವಂಥ ಕಾರ್ಯಕರ್ತರು ಮುಖಂಡರ ಒಂದು ಶಕ್ತಿ ಒಂದು ಕಡೆ ಆದರೆ ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಸಹಿತ ಗೋಕಾಕ್ ತಲುಪುವಾಗ ತನ್ನದೇ ಆದಂಥ ಒಂದು ಮತ ಬ್ಯಾಂಕ್ ಹೊಂದಿತ್ತು. ಆ ಮತ ಬ್ಯಾಂಕ್ ಜೊತೆಗೆ ನಮ್ಮ ಕಾರ್ಯಕರ್ತರ ಪಡೆಯುವ ಒಂದು ಶಕ್ತಿಯ ಹೋಟೆಲ್ ಕೂಡಿದಾಗ ಒಂದು ರೀತಿ ಗೆಲುವಿನ ಸಮೀಕರಣ ಆಗ್ಬೋದು ಅಂತ ಭಾವನೆ ನಂದೆ. ಈಗ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕಾರ್ಯಕ್ಷಮತೆ, ಸಾಕಷ್ಟು ಒಂದ್ ರೀತಿ ನಿಮ್ಮ ಒಂದು ಪದೇ ಪದೇ ಸೋಲು ಅಂತಕ್ಕಂಥದ್ದು ಅನುಕಂಪವಾಗಿ ಸೃಷ್ಟಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು, ಸಾಕಷ್ಟು ಕಾರ್ಯಕರ್ತರುಗಳು ಸೃಷ್ಟಿಯಾಗಿದ್ದಾರೆ. ಕೊನೆಯದಾಗಿ ಎಲ್ಲ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ಮತ್ತೆ ಗೋಕಾಕ್ ಕ್ಷೇತ್ರದ ಜನತೆಗೆ ಏನು ನಿಮ್ಮ ಒಂದು ಆಶಾಮನಮೋದಯ ಮಾತುಗಳು ವ್ಯಕ್ತಪಡಿಸಿದೆ? ಗೋಕಾಕ್ ತಾಲೂಕಿನ ಸಮಸ್ತ ಜನ ದೇವರುಗಳಿಗೆ, ಅದ್ರ ಜೊತೆಗೆ ಮತದಾರ ಬಂಧುಗಳಿಗೆ, ವಿಶೇಷವಾಗಿ ನನ್ನ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ. ನಾನು 4 ಸಲ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ, 4 ಸಲ ಸೋತೀನಿ. ಅದರ ಆ ಸೋಲಿಗೆ ನಾವು ನೀವು ಯಾರೂ ಕಾರಣ ಅಲ್ಲ, ಆ ವ್ಯವಸ್ಥೆಯ ಅನಿವಾರ್ಯತೆ. ಯಾಕಂದ್ರೆ ಗೋಕಾಕ್ದೊಳಗೆ ಇವತ್ತು ಏನಾದರೂ ನಾವು 4 ಚುನಾವಣೆ ಸೋತಿದ್ರೆ ಅದು ನನ್ನ ವೈಯಕ್ತಿಕ ಸೋಲಲ್ಲ, ನಿಮ್ಮ ವೈಯಕ್ತಿಕ ಸೋಲಲ್ಲ, ಅದು ವ್ಯವಸ್ಥೆಯ ಸೋಲು, ಚುನಾವಣಾ ಯಂತ್ರದ ಸೋಲು, ಚುನಾವಣೆಯ ಏನೋ ಒಂದು ಈ ಆಡಳಿತ ಯಂತ್ರ ಇಲ್ಲ, ತಾಲೂಕು ಆಡಳಿತ ಯಂತ್ರ, ಪೊಲೀಸ್ ವ್ಯವಸ್ಥೆ, ಚುನಾವಣೆ ಯಂತ್ರ, ಇವೆಲ್ಲರ ಸಮೀಕರಣ, ಇವೆಲ್ಲರ ಇಷ್ಟೇ ದುರ್ಬಳಕೆ ಆ ಥರ ಸಲುವಾಗಿ ನಾವು ನೀವು ಕೂಡ ಸೋಲನ್ನು ಮಾಡಿರ್ತೀವಿ. ಅದನ್ನೆಲ್ಲ ನೀವು ಕಣ್ಣಾರೆ ಕಂಡಿದ್ದೀರಿ. ಅಂಥ ಸಂದರ್ಭದೊಳಗೆ ಅಷ್ಟೆಲ್ಲ ನಾನು ಸೋತಿದ್ರು ಸಹಿತ ನನ್ನಲ್ಲಿ ಏನೋ ಒಂದು ಸಂಕಲ್ಪ ಛಲ ಐತಿ, ನನಗಿಂತ 100 ಪಟ್ಟ ಒಂದು ಛಲ ಸಂಕಲ್ಪ ನಿಮ್ಮಲ್ಲಿ ಐತಿ. ಅದಕ್ಕೆ 4 ಸಲ ಚುನಾವಣೆ ಸೋತರು ಸಹಿತ ನನ್ನ ಜೊತೆಗೆ ನನ್ನ ಬೆನ್ನೆಲುಬಾಗಿ ನನ್ನ ಶಕ್ತಿಯಾಗಿ ನೀವು ಇವತ್ತಿನವರೆಗೂ ನನ್ನ ಜೊತೆಗೆ ಇದಿಲ್ಲ. ಆದ್ರೆ ನಿಜವಾಗಿಯೂ ಸಹಿತ ನಾನು ಎಷ್ಟು ಜನ್ಮ ಇದ್ದಿದ್ರು ಸಹಿತ ನೀವು ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನ ಹೇಳಿ ನಿಮ್ಮನ್ನು ಸ್ಮರಿಸಿ ಈ ಕೊನೆಯ ಹೋರಾಟಕ್ಕೆ ನಿಮ್ಮ ಸಂಪೂರ್ಣ ಮನಪೂರ್ವಕ ಬೆಂಬಲ ಇರಲಿ ಅಂತೇಳಿ ಬೇಡ್ಕೊಳ್ತೀನಿ. ಬಹುಶಃ ಅದು ಇದೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಸಹಿತ ನನ್ನಲ್ಲಿದೆ. ಅದ್ರ ಜೊತೆಗೆ ಇನ್ನೊಂದು ಸ್ಪಷ್ಟೀಕರಣ ಮಾಡ್ತೀನಿ, ಈ ನನ್ನ ನಿರಂತರ ರಾಜಕಾರಣ ಜೀವನದೊಳಗೆ ನನ್ನ ಬಗ್ಗೆ ಅಪಪ್ರಚಾರ ಅಷ್ಟೇ ನಡೆದಿದೆ. ಯಾಕಂದ್ರೆ ಬಹುಶಃ ನಾನು ಆರ್ಥಿಕವಾಗಿ ಸಬಲಿಲ್ಲ, ಸಾಮಾನ್ಯ ಕುಟುಂಬದ ಆರ್ಥಿಕ ನೆಲೆಗಿಂತ ಬಂದವ, ಅಂತರ ಮೇಲೆ ಸಹಜವಾಗಿ ಅಪಾಧಿಗಳು ಬರ್ತಾವು. ಆದ್ರೆ ಅಶೋಕ್ ಪೂಜಾರಿ ಆರ್ಥಿಕವಾಗಿ ಮತ್ತೆ ಮೌಲ್ಯಗಳಿಗೆ ಪೂರಕವಾಗಿ ಅತ್ಯಂತ ಗಟ್ಟಿಮುಟ್ಟು ರಾಜಕಾರಣಿ ಇದಾನು. ನಾನು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಎಂದು ದೂರ ಬಗೆದಿಲ್ಲ. ಅತ್ತಿತ್ತಪ್ಪಿ ನನ್ನ ಮೇಲೆ ಯಾರಾದರೂ ಇಲೆಕ್ಷನ್ ದುಡ್ಡಿನ ದುರುಪಯೋಗ ಇರ್ಬೋದು ಅಥವಾ ಕೊನೆಗೆ ಬಂದ ಕೇಸಿಂದ ಪ್ರತಿಸ್ಪರ್ಧಿ ಅಭ್ಯರ್ಥಿ ಕಡಿದ ಕೇಸಿಂದ
ಯಶಸ್ ಆಗುವಂತ ರೀತಿಯಲ್ಲಿ ಸಹಕಾರ ಮಾಡ್ತಾರ ಅಂತ ವಿಚಾರಧಾರೆಯನ್ನ ಯಾರಾದ್ರೂ ಹೇಳಿದ್ರು ಸಹಿತ ದಯವಿಟ್ಟು ಅದನ್ನು ಬರ್ರಿ. ನಾನು ಅದೇ ಉದ್ದೇಶದಿಂದ ನಾನು ಬಹಳ ಪ್ರಾಮಾಣಿಕ ಅದನ್ನು ಇವತ್ತಿನ ಮಟ್ಟ ಪ್ರತಿಸ್ಪರ್ಧಿ ಅಭ್ಯರ್ಥಿ ಜೊತೆಗೆ ಎಂದು ಹೊಂದಾಣಿಕೆ ಮಾಡ್ಕೊಳ್ಳುವಂತ ಮನಸ್ಥಿತಿನ ನಂದು ಅಲ್ಲೊಂದು ಸಲುವಾಗಿ ಧರ್ಮಸ್ಥಳದ ಮಂಜುನಾಥ್ ಸನ್ನಿಧಿ ಒಳಗೆ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿ ಹಾನಿ ಮಾಡಿ ಬಂದ ಹೊರತಾಗಿ ನಾನು ನಿಂದ ನಿಮ್ಮ ನಂಬಿಕೆಗೆ ದ್ರೋಹ ಯಾವತ್ತು ಆಗಿತ್ತಲ್ಲ ಅವತ್ತು ನಾನು ಜೀವಂತ ಇದ್ದು ಸತ್ತಾಗಿನಂತ ಭಾವನೆ ನಂದೈತಿ. ಇವಿಷ್ಟು ಒಟ್ಟ ವಿಷಯಕ್ಕೆ ಗೊತ್ತಾಯ್ತಲ್ಲ, ಗೋಕಾಕ್ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದ್ರ ಅಂತಕ್ಕಂತ ಅಶೋಕ್ ಪೂಜಾರಿ ಅವರ ಮನದಾಳದ ಮಾತು. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.